ಸಿಟಿ ರವಿಯವರಿಗೆ ನಾನು ಹೇಳೋದಿಷ್ಟೇ, ಸ್ವಾಮಿ ನೀವು ಓಟಿ ಹಾಕೊಂಡು ಮಧ್ಯರಾತ್ರಿ ಕಾರ್ ಆಕ್ಸಿಡೆಂಟ್ ಮಾಡಿ ಎರಡು ಜೀವ ತೆಗ್ದು ಓಡೋದ್ರಲ್ಲ, ಯಾರಿಗೂ ಕಾಣಲೇ ಇಲ್ಲ ನೀವು ಓಡೋಗಿದ್ದು. ಮತ್ತು ಬೆಳಿಗ್ಗೆ ಹೇಳಿದ್ರಿ ನಾನು ಇರಲಿಲ್ಲ ಅಂತ ಹೇಳಿದ್ರಿ. ನಾನು ಬೆಳಗ್ಗೆ ಪೊಲೀಸವ್ರಿಗೆ ಚಾಣಾಕ್ಷ ರೀತಿಯಲ್ಲಿ ಚಳ್ಳೆಹಣ್ಣನ್ನು ತಿನ್ನಿಸಿ ಭಗತ್ ಸಿಂಗು ಮತ್ತು ಚಂದ್ರಶೇಖರ್ ಆಜಾದು ಸುಭಾಷ್ ಚಂದ್ರ ಬೋಸ್ ಅವರ ಹಾದಿಯಲ್ಲಿ ಮತ್ತೆ 20 ನಿಮಿಷದ ಆದಮೇಲೆ ಇಡಿ ಆಫೀಸ್ ಮುಂದೆ ಪ್ರತ್ಯಕ್ಷ ಆಗಿ ಹೋರಾಟ ಮಾಡಿದ್ದನ್ನು ನೀವು ತೋರಿಸಿದ್ದೀರಾ, ಇಡೀ ದೇಶ ತೋರಿಸಿದ್ದಾರೆ. ಇವರು ಅದೇ ಜಾಗದಲ್ಲಿ ಏನಾರ ಪೊಲೀಸ್ ಇತ್ತು ಅಂದರೆ ಇವನಿಗೆ ಅರೆಸ್ಟ್ ಆಗ ಇವನು ಅರೆಸ್ಟ್ ಆಗಿದ್ದರೆ ಸಿ ಟಿ ರವಿ ಏನು ಮಾಡ್ತಾ ಇದ್ದ ಅಂದರೆ ಪೊಲೀಸವ್ರನ್ನ ಬೂಟ್ ನೆಕ್ಕಿ ವೀರ ಸವರ್ಕರ್ ಥರ ಕ್ಷಮೆ ಕೇಳಾಗಿರಾಕಿ ಇವನು ಇವನ ಹತ್ರ ಏನ್ರಿ ಕಲಿಯೋದು ನಾವು. ಇವನೇನು ನಮಗೆ ಹೇಳ್ತಾನೆ, ನಾವು ರಾಜಾರಷ್ಟವಾಗಿ 3 ದಿನದಿಂದ ದಿಲ್ಲಿ ಪೊಲೀಸಿಗೆ ಕೇಳಿ ಶ್ರೀನಿವಾಸ್ ಯಾರು ಅಂತ ಹೇಳ್ತಾರೆ, 3 ದಿನದಿಂದ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಚಾನಲಲ್ಲೂ ಗೊತ್ತಿದೆ. ಇವನು ಒಬ್ಬ ಇವಂದೇ ಒಂದು ದೊಡ್ಡ ತಪ್ಪನ್ನು ಇಟ್ಕೊಂಡು ಅದು ಏನು ವಿಚಾರಕ್ಕೆ ಎರಡು ಜೀವ ತೆಗ್ದು ಓಡೋದ ಗಿರಾಕಿ, ನಿಜವಾಗ್ಲೂ ಇವನಿಗೆ ಓಡೋದ್ರಲ್ಲಿ ಇವನಿಗೆ ರಾತ್ರಿ ಹೊತ್ತು ಎಸ್ಕೇಪ್ ಗಿರಾಕಿಲಿ ಏನಾರು ಆಸ್ಕರ್ ಅವಾರ್ಡ್ ಕೊಡಬೇಕು ಅಂದರೆ ಅದು ಸಿ ಟಿ ರವಿಯವರು ಮೊದಲ ಲೈನಲ್ಲಿ ಬರ್ತಾರೆ.